ಎಸ್ ಏನು ಮುಂದಿನ ಸುದ್ದಿ ನೋಡೋಣ ಸಾಕಷ್ಟು ಪಾಲಿಟಿಕ್ಸ್ ಪಾಲಿಟಿಕ್ಸ್ ಅಂತ ಮಾತಾಡ್ತಿದ್ವಿ ಸ್ವಲ್ಪ ಸಿನಿಮಾ ಕಡೆ ಹೋಗೋಣ ಇನ್ನು ಮುಂದಿನ ಸುದ್ದಿ ಸಿನಿಮಾ ಮತ್ತು ಪಾಲಿಟಿಕ್ಸ್ ಎರಡಕ್ಕೂ ಸೇರಿ ಯಾಕಂದ್ರೆ ಹೇಳಿದ್ರೆ ನಮ್ಮ ಸ್ಯಾಂಡಲ್ವುಡ್ನ ನ ಹಿರಿಯ ನಟರು ನಾಗ್ ಅವರು ಇದೀಗ ಬಿ ಜೆ ಪಿಗೆ ಸೇರ್ಪಡೆಯಾಗಿದ್ದಾರೆ ಎಸ್ ಏನು ಅನಂತ್ನಾಗ್ ಅವರು ಯಾಕಪ್ಪ ಇದೀಗ ಸಿನಿಮಾ ಬಿಟ್ಟು ಬಿ ಜೆ ಪಿಗೆ ಹೋಗ್ತಾ ಇದ್ದಾರೆ ಸಿನಿಮಾ ಹಾಗಾದ್ರೆ ಮಾಡಲ್ವಾ ರಾಜಕೀಯದಲ್ಲೇ ಇರ್ತಾರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಸಿನಿಮಾದಲ್ಲೂ ಕೂಡ ನಟಿಸ್ತಾರೆ ಜೊತೆಗೆ ರಾಜಕೀಯದಲ್ಲೂ ಕೂಡ ನಡೆಸ್ತಾರೆ ಹಾಗಾದ್ರೆ ತುಂಬಾ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಅನಂತನಾಗ್ ಅವ್ರಿಗೆ ಏನು ಅನುಭವ ಇದೆ ಈಗ ಯಾಕೆ ಅವರು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದ್ರು ಕೆ ಜಿ ಎಫ್ ಅಂತ ದೊಡ್ಡ ದೊಡ್ಡ ಚಿತ್ರಗಳನ್ನ ಕೂಡ ಮಾಡಿದರು ಯಾಕೆ ಸ್ವಾಮಿ ಅವ್ರಿಗೆ ಬೇಕು ರಾಜಕೀಯ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ತಪ್ಪು ಹೇಳ್ತಿದ್ದೀರಾ ಇದಕ್ಕೆ ಮುಂಚೆ ಕೂಡ ಅನಂತನಾಗ್ ಅವರು ರಾಜಕೀಯದಲ್ಲಿ ಸಕ್ರಿಯವಾಗಿದ್ದರು ಅಷ್ಟೇ ಮಾತ್ರವಲ್ಲ ಅವರು ಬಿ ಜೆ ಪಿಯ ಒಂದು ಚುನಾವಣೆಯ ಮೇಲೆ ಅನಂತ್ನಾಗ್ ಅವರು ಒಂದು ಸ್ಟಾರ್ ಪ್ರಚಾರಕರು ಕೂಡ ಆಗಿದ್ರು ಯಾರಿಗೂ ಸಿಕ್ಕಾಪಡೆ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಅರಿವೇ ಇಲ್ಲ ಇನ್ನು ಅನಂತ್ನಾಗ್ ಅವರು ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದಲೂ ರಾಜಕಾರಣದಲ್ಲಿ ಗುರುತಿಸ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರ ವಿಧಾನಸಭಾ ಚುನಾವಣೆ ವೇಳೆ ಅನಂತ್ನಾಗ್ ಜನತಾ ಪಾರ್ಟಿಯ ಸ್ಟಾರ್ ಪ್ರಚಾರಕರಾಗಿದ್ದರು ಸೊ ಸಾವಿರದ ಒಂಬೈನೂರ ಎಂಬತ್ತರಲ್ಲೇ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದರು ಸಮಯ ಈಗೇನು ಅವರು ಎಂಟ್ರಿ ಕೊಡ್ತಾ ಇಲ್ಲ ಇನ್ನು ಸಾವಿರದ ಒಂಬೈನೂರ ಎಂಬತ್ತೈದು ಮತ್ತು ಎಂಬತ್ತೊಂಬತ್ತರ ಚುನಾವಣೆ ವೇಳೆಯಲ್ಲೂ ಅನಂತನಾಗ್ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ರು ಇನ್ನು ಸಾವಿರದ ಒಂಬೈನೂರ ಎಂಬತ್ತ್ಮೂರರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಜ್ಞಾನಪೀಠ ವಿಜೇತ ಕವಿ ಶಿವರಾಮ ಕಾರಂತ್ ವಿರುದ್ಧ ಅನಂತ್ನಾಗ್ ಸ್ಪರ್ಧೆ ಮಾಡಿದರು ಆದರೆ ವಿಷಾದ ಏನು ಅಂತ ಹೇಳಿದ್ರೆ ವಿಜಯ್ ನಮ್ಮ ಏನು ಶಿವರಾಮ್ ಕಾರಂತ್ ಅವರು ಸ್ಪರ್ಧೆ ಮಾಡಿದರು ಅನಂತ್ನಾಗ್ ಅವರು ಸ್ಪರ್ಧೆ ಮಾಡಿದರು ಆಪೋಸಿಟ್ ಆಗಿ ಇಬ್ರು ಕೂಡ ಗೆಲ್ಲಿಲ್ಲ ಅಲ್ಲಿ ಸೊ ಇಬ್ರು ಕೂಡ ಸೋಲನ್ನು ಕಂಡಿದ್ರು ಅದ್ರ ಬಳಿಕ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂ ಕ್ಷೇತ್ರದಿಂದ ಅನಂತ್ನಾಗ್ ಗೆದ್ದಿದ್ರು ಇನ್ನು ಅನಂತ್ನಾಗ್ ವಿಧಾನಸೌಧ ಪ್ರವೇಶವನ್ನು ಕೂಡ ಮಾಡಿದರು ಜೆ ಎಚ್ ಪಟೇಲ್ ಸಂಪುಟದಲ್ಲಿ ಬಿ ಡಿ ಎಸ್ ಸಚಿವರಾಗಿ ಕಾರ್ಯನಿರ್ವಹಿಸಿದರು ಸೊ ಎಷ್ಟು ಜನ ಗೊತ್ತು ಅನಂತ್ನಾಗ್ ಅವರು ಸಚಿವರಾಗಿದ್ದರು ಅಂತ ಸೊ ಅನಂತ್ನಾಗ್ ಅವ್ರಿಗೆ ಯಾಕೆ ಈಗ ಜ ರಾಜಕೀಯ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಅವರು ರಾಜಕೀಯದಲ್ಲಿದ್ದರು ಆಮೇಲೆ ರಾಜಕೀಯದಿಂದ ಸ್ವಲ್ಪ ದೂರ ಉಳಿದ್ರು ಈಗ ಒಂದು ಬ್ರೇಕ್ ಲಾಂಗ್ ಬ್ರೇಕನ್ನು ತಗೊಂಡ್ರು ಈಗ ಮತ್ತೆ ರಾಜಕೀಯಕ್ಕೆ ಮರಳಿ ಬರ್ತಾ ಇದ್ದಾರೆ ಸಚಿವರಾಗಿ ಕೂಡ ಅವ್ರಿಗೆ ಅನುಭವ ಇದೆ ಆದ್ರಿಂದ ಅನಂತ್ನಾಗ್ ಅವರಿಗೆ ಸಚಿವರಾಗಿ ಅನುಭವ ಇರೋದ್ರಿಂದ ರಾಜಕೀಯದಲ್ಲಿ ಅವರಿಗೆ ರಾಜಕೀಯದ ಆಳ ಆಗಲ್ಲ ಹೇಳ್ತಾರೆ ಎಲ್ಲರೂ ಕೂಡ ಎಲ್ಲವೂ ಕೂಡ ಭಾಳಷ್ಟು ಚೆನ್ನಾಗಿ ಗೊತ್ತಿದೆ ಅದರಿಂದ ಮತ್ತೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಇನ್ನು ಸಿಕ್ಕಾಪಟ್ಟೆ ಜನ ಕೇಳ್ತಾ ಇದ್ರು ಸರ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಸಿನಿಮಾ ಬಿಡ್ತೀರಾ ಅಂದರೆ ಇಲ್ಲ ಎರಡು ಕ್ಷೇತ್ರದಲ್ಲೂ ಸಕ್ರಿಯವಾಗಿರ್ತೀನಿ ಎರಡು ಕ್ಷೇತ್ರದಲ್ಲೂ ನಾನು ಅಷ್ಟೇ ಒಂದು ಜನಪರ ಕೆಲಸಗಳನ್ನು ಮಾಡ್ತೀನಿ ಜನ ಜೊತೆಗೆ ಮನೋರಂಜನೆಯನ್ನು ಕೊಡ್ತೀನಿ ಸಿನಿಮಾ ಮೂಲಕ ಎರಡೂ ಕೂಡ ಮಾಡ್ತೀನಿ ಬ್ಯಾಸ್ ಮಾಡ್ತೀನಿ ಅಂತ ಹೇಳಿದಾರೆ ಸೊ ಆವಾಗಲೇ ಮಾಡಿದ್ರು ಈಗ ಮಾಡೋದ್ರಲ್ಲಿ ಏನು ಬಹಳಷ್ಟು ಆಶ್ಚರ್ಯ ಇಲ್ಲ ಸಚಿವರಾದವರು ಅವರು ಮುಂಚೆ ಸೊ ಈಗಲೂ ಕೂಡ ಮತ್ತೆ ಅದೇ ರೀತಿ ಏನಾದರೂ ಆಗತ್ತಾ ಮ್ಯಾಜಿಕ್ ಅಂತ ಕಾದು ನೋಡಬೇಕು